ವಿರಾಮದ ನಂತರ ಮತ್ತೆ ಚರ್ಚೆಗೆ ಸ್ವಾಗತ. ಮೀರಾ ಅವರೇ, ಸರ್ಜಿಕಲ್ ಸ್ಟ್ರೈಕ್ ಅನ್ನೋದೊಂದು ದೊಡ್ಡ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಭಾರತ ದೇಶದಲ್ಲೆಲ್ಲ ತೀವ್ರತರವಾದ ಚರ್ಚೆಗಾಯಿತು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ 2018-19 ಮೋದಿ ಈ ಕೆಲಸ ಮಾಡೇ ಮಾಡ್ತಾರೆ ಅಂತ ಸುಮಾರಷ್ಟು ಚರ್ಚೆಗಳು ನಡೆದವು. ಕೊನೆ ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೆ ಈ ಥರ ಅದೇ ಆಗುತ್ತೆ, ಪಾಕಿಸ್ತಾನದ ಮೇಲೆ ಯಾವುದಾದ್ರೂ ಒಂದು ಗಲಾಟೆನೋ ಅಥವಾ ಈ ಥರ ಬಾಂಬ್ ಅಥವಾ ಈ ಥರದ್ದು ಏನಾದರೂ ಒಂದು ಅದೇ ಆಗುತ್ತೆ ಅನ್ನೋದೊಂದು ನೋಷನ್ ಇತ್ತು, ಅದ್ರ ಬಗ್ಗೆ ಚರ್ಚೆಗಳು ಆಗಿದ್ದವು. ಈ ಬಗ್ಗೆ ಇದರಿಂದ ಸರ್ಜಿಕಲ್ ಸ್ಟ್ರೈಕಿಂದ ಕಾಂಗ್ರೆಸ್ನವರು ಹೇಳ್ತಾ ಇರೋದು BJP ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ ಅಂತ, ನಿಮ್ಮ ಅನಿಸಿಕೆ ಏನು? ದೇಶದ ಪರವಾಗಿ ಮಾಡಿರ್ತಕ್ಕಂತಹ ಕಾರ್ಯಾಚರಣೆನ ರಾಜಕೀಯದ ಬಣ್ಣ ಹಚ್ಚೋದು ಇದು ಸರಿಯಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವರೂ ಹಾಗಾದ್ರೆ ರಾಜಕೀಯನೇ ಮಾಡ್ತಿರ್ಬೋದಲ್ಲ, ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ದೇಶದ ಪರವಾಗಿ ಏನು ಮಾಡಿದ್ದಾರೆ ಪಾಕಿಸ್ತಾನದ ವಿರೋಧವಾಗಿ, ಪಾಕಿಸ್ತಾನನ ಒಂದು ಹದ್ದುಬಸ್ತಲ್ಲಿ ಇಡ್ಲಿಕ್ಕೋಸ್ಕರ ಮಾಡಿದ್ದಾರೆ ಅವ್ರ ಮೇಲೆ, ಇವರೂ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿರ್ಬೋದಲ್ಲ. ಮೋದಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಇವರು ಅದನ್ನು ರಾಜಕೀಯವಾಗಿ ಅದು ಇದಕ್ಕೋಸ್ಕರನೇ ರಾಜಕೀಯಕ್ಕೋಸ್ಕರನೇ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವರು ರಾಜಕೀಯನೇ ಮಾಡ್ತಿರೋದು ಅದರಲ್ಲಿ. ಅಲ್ಲ, ಇದು ಮೊದಲಿಂದನೂ ಇತ್ತು ಅಂತಾರೆ ಕಾಂಗ್ರೆಸ್ನವ್ರು, ವಾದ ಏನು? ಮನಮೋಹನ್ ಸಿಂಗ್ ಕಾಲದಿಂದನೂ ಇತ್ತು, ಇಂದಿರಾ ಗಾಂಧಿ ಕಾಲದಿಂದನೂ ಇತ್ತು, ಯಾವಾಗ ಸರ್ಜಿಕಲ್ ಸ್ಟ್ರೈಕ್ ಆಗ್ತಿತ್ತು ನಾವು ಓಪನ್ ಆಗಿ ಹೇಳ್ತಾ ಇರಲಿಲ್ಲ, ಇದೇ ತರನೇ ಇದೆ ಅಂತಾನೆ ಮಾತಾಡ್ತಾರೆ. ಸರ್ಜಿಕಲ್ ದಾಳಿಯನ್ನ ಸೀಕ್ರೆಟ್ ಆಗಿ ಇಡ್ತಕ್ಕಂಥದ್ದು ಸೇನೆಯ ಒಂದು ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರ ಇರ್ತಾ ಇತ್ತು. ಈಗ ಏನೇ BJP ವೈಭವೀಕರಿಸಿ, ಈ ವೈಭವೀಕರಣ ಆಗಕ್ಕೆ ಈಗಿನ ಕಾಲದಲ್ಲಿ ಏನಿದೆ ಸರ್, ಸೋಷಿಯಲ್ ಮೀಡಿಯಾ ಇದೆ, ಈಗ ಏನಿದೆ ಏನೇ ನಡೆದ್ರು ಅದು ಒಂದು ಪ್ರಚಾರ ಆಗೇ ಆಗುತ್ತೆ, ಏನೇ ಒಂದು ಚಿಕ್ಕ ಕೆಲಸ ಆದ್ರೂ ಪ್ರಚಾರ ಆಗುತ್ತೆ, ಆ ರೀತಿ ಆಗಿರ್ಬೋದು ಅಷ್ಟೇ. ಅದನ್ನ ಪ್ರಚಾರ ಅಂತ ಯಾಕೆ ಹೇಳ್ತೀರಾ ನೀವು? ಲೋಕಸಭಾ ಚುನಾವಣೆಗಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಒಂದು ದೊಡ್ಡ ಹುನ್ನಾರ ಅಂತ ಮಾತಾಡೋದು ನೀವೇನ ಹೇಳಿ ಸರ್? ಒಂದು ಒಂದು ನಾನು ಮಾತಾಡ್ತೀನಿ. ನಿಜವಾದ ದರ್ಶನವನ್ನ ನಾನು ಕೊಡ್ತೀನಿ. ಮಂಜಿತ್ ಸಿಂಗ್ ಅಂತ ನಾನೊಬ್ಬ, ನಾನು ವಿಜಯ ಪ್ರಕಾಶ್ ಮ್ಯೂಸಿಕಲ್ ಕಾರ್ಯಕ್ರಮವನ್ನು ಮಾಡಿದ್ದೆ ನಮ್ಮ ಕಾಲೇಜಲ್ಲಿ. ಅದು ಯೋಧರಿಗೆ ಡೆಡಿಕೇಟ್ ಮಾಡಿದಾಗ ನಾನು ಮಂಜಿತ್ ಸಿಂಗ್ ಅನ್ನೋರನ್ನ ಆ ಕಾರ್ಯಕ್ರಮಕ್ಕೆ ಕರೆಸಿದ್ದೆ ಯೋಧರಲ್ಲಿ. ಅವ್ರು ಹೇಳಿದರು, ಅವ್ರು ಎಂಥ ವ್ಯಕ್ತಿ ಅಂದರೆ, ಕೇವಲ 20 ಗಂಟೆನಲ್ಲಿ 22 ಪಾಕಿಸ್ತಾನ ಅವ್ರು ತಲೆ ಎತ್ಕೊಂಡ್ಬಂದವರು ಅವರು ಅಂತ ಮುಂದೆ ಹೇಳಿ ಅವ್ರು ಹೇಳಿದ್ದು ಅವತ್ತಿನ ಕಾಲದಲ್ಲಿ. ಈ ಸರ್ಜಿಕಲ್ ಸ್ಟ್ರೈಕ್ ಇವತ್ತಿಂದು 2016 ಹೇಳಿದ್ದು, ಈ ದೇಶದ ಪ್ರಧಾನಿ ನಮ್ಮ ಯೋಧರ ಹತ್ಯೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಅಟ್ಯಾಕ್ ಆಗಿರ್ಬೋದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಕಾಲದಲ್ಲಿ 16 ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ, ನಾವ್ ಯಾವತ್ತು ಅದನ್ನ ಪ್ರಚಾರ ಮಾಡಲಿಲ್ಲ. ಪ್ರಚಾರ ಮಾಡಿದಾಗ ಬೇರೆ ದೇಶನ ಪ್ರಭಾವ ಮಾಡ್ದಂಗ ಆಗ್ತದೆ. ಕಾರ್ಯಾಚರಣೆ ಮಾಡಲಿಲ್ಲ ನೀವು, ಇಲ್ಲ LOC ಕ್ರಾಸ್ ಮಾಡಿ ಕಾರ್ಯಾಚರಣೆ ಗುಂಡಾ ಮಾಡಕ್ಕೆ ಇಲ್ಲ. ನೀವು ಒಳ್ಳೆ ಮಾಡಿದ್ರೆ ಸರ್ಜಿಕಲ್ ಆಗಿರ್ತಕ್ಕಂತ ಯಾವ್ದೇ ಅವ್ರು LOC ಕ್ರಾಸ್ ಮಾಡಿ ಅಂತಂದ್ರು. ನಾವು LOC ಅಲ್ಲ, ಒಂದ್ ನಿಮಿಷ ಅಣ್ಣ, LOC ಅಲ್ಲ ಸರ್, ನಾವು ಕ್ರಾಸ್ ಮಾಡಿದ್ದು ಲಾಹೋರ್ ತನಕ ನುಗ್ಗೊಡ್ದಿದೀವಿ. 1971 ಇಂದಿರಾ ಗಾಂಧಿ ಪ್ರಧಾನಿಯವರಾಗಿದ್ದಾಗ ನಮ್ಮ ದೇಶದ ಸೇನೆ 9,000 ಪಾಕಿಸ್ತಾನಗಳ ಸೇನಾನಿಗಳನ್ನ ಹತ್ಯೆ ಮಾಡಿದೆ. 25,000 ಜನರ ಕೈ ಕಾಲು ಕಟ್ಟಾಗಿದೆ. 97,368 ಜನರು ಬಂಧಿತರಾದ್ರು, ನಾವು ಪ್ರಮೋಷನ್ ಮಾಡಲಿಲ್ಲ. ನಮ್ಮ ದುರ್ದೈವ ಅವ್ರು ಕೇಳಿ ಈ ಸೇನೆಯನ್ನ ರಾಜಕೀಯ ಮಾಡೋದ್ರಿಂದ ಸರ್ಜಿಕಲ್ ಸ್ಟ್ರೈಕ್. ಇದು ಸರ್ಜಿಕಲ್ ಸ್ಟ್ರೈಕ್ ನೋಡಿ, UPA ಗವರ್ಮೆಂಟ್ ಟೈಮಲ್ಲಿ ಬಹಳಷ್ಟು ಭಯೋತ್ಪಾದಕ ಚಟುವಟಿಕೆಗಳಾದವು. ಸುಮಾರು 380 ಜನ ಬಾಂಬೆನಲ್ಲಿ ಸತ್ತೋದ್ರು. ಆವಾಗ ಪ್ರಧಾನಿ ರಿಯಾಕ್ಷನ್ ಏನಿತ್ತು? ನಾವು ಕ್ರಿಕೆಟ್ ಆಡೋದಿಲ್ಲ, ನಾವು ಜೊತೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಭಾರತದಲ್ಲಿ ಯಾವಾಗ ಯಾವಾಗ ಭಾರತದ ಸೈನಿಕರ ಮೇಲೆ ದಾಳಿಗಳಾಯ್ತು, ಅವಾಗೆಲ್ಲನೂ ಒಳಗಡೆ ಹೋಗಿ ನುಗ್ಗಿ ಹೆಡೆಮುರಿ ಕಟ್ಬಿಟ್ಟು ಹೊಡೆದ್ಬಿಟ್ಟು ಬಂದ್ರು. ಇದು ಇವತ್ತಿಂದಲ್ಲ, 2015 ಮಣಿಪುರಲ್ಲಿ ಯಾವ್ದು ಬರ್ಮಾದೊಳಗಡೆ ಹೋಗ್ಬಿಟ್ಟು ನುಗ್ಬಿಟ್ಟು ಹೊಡೆದ್ಬಿಟ್ಟು ಬಂದ್ರು. ಅದಾದ ಮೇಲೆ ಉರಿ ಆಟ ಹಾಕದಾಗ ಒಳಗಡೆ ಹೋಗಿ ನುಗ್ಬಿಟ್ಟು ಬಂದ್ರು, ಪುಲ್ವಾಮಾ ಆಟ ಹಾಕದಾಗ ಒಳಗಡೆ ಹೋಗಿ ನುಗ್ಬಿಟ್ಟು ಬಂದ್ರು. ಹಾಗಾದ್ರೆ ನೀವ್ ಹೇಳಿದ್ದು ಲೋಕಸಭಾ ಎಲೆಕ್ಷನ್ ಮುಂಚೆ ಇದು ಸರ್ಜಿಕಲ್ ದಾಳಿ ಇದು ಮಾರ್ಕೆಟಿಂಗ್ ಅಂತ ಅಲ್ಲ ಸ್ವಾಮಿ. ಪುಲ್ವಾಮಾದಲ್ಲಿ ಆ ಉಗ್ರಗಾಮಿ ಬಂದ್ಬಿಟ್ಟು ಹತ್ಯೆ ಮಾಡಿ ಅಂತ ಹೇಳಿ ಸರ್ಕಾರ ಕೊಟ್ಟಿದ್ರ, ಮೋದಿ ಸರ್ಕಾರ ರಕ್ಷಣಾ ಇಲಾಖೆ ವೈಫಲ್ಯ. ಆಮೇಲೆ ಇವರು ರಾಜಕೀಯ ಹೆಂಗ್ ಮಾಡಿದ್ದಾರೆ, ರಾಜಕೀಯ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಇದೇ ಯಾರು ಯೋಗಿ ಆದಿತ್ಯನಾಥ್ ಭಾಷಣದಲ್ಲಿ ಹೇಳ್ತಾರೆ, ಉದರ್ 300 ಮರ್ಗಾಯ, ರಾಜನಾಥ್ ಸಿಂಗ್ ಹೇಳ್ತಾರೆ 400 ಮರ್ಗಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳ್ಬೇಕಾಗಿರೋದು ಯಾರು?
ನಮ್ಮ ಸೇನಾಧಿಕಾರಿಗಳು, ಮೂರು ಸೇನೆಯ ದಂಡಾಧಿಕಾರಿಗಳು ಬಂದು ಹೇಳ್ತಾರೆ ಯಾವುದೇ ಸಾವು ನೋವಿನ ಮಾಹಿತಿ ಇಲ್ಲ. ಇವ್ರು ಯಾರು ಹೇಳೋದಕ್ಕೆ? ಇವ್ರು ರಾಜಕೀಯ ಮಾಡ್ತಾರೆ. ಇನ್ನೊಂದು ವಿಚಾರ, ಇನ್ನೊಂದು ವಿಚಾರ, ಇಲ್ಲ ಇಲ್ಲ ಸರ್ಜಿಕಲ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ನಿಮಗೆ ಅಂದ್ರೆ ಬಿಜೆಪಿ ಅವರಿಗೆ, ನಿಮ್ಮ ಪಾರ್ಟಿ ಅವರಿಗೆ ಅನುಕೂಲನ ಅನಾನುಕೂಲ? ಸರ್ಜಿಕಲ್ ಸ್ಟ್ರೈಕ್ ನಮ್ಮ ಬಿಜೆಪಿಗೂ ಮೋದಿಗೂ ಸಂಬಂಧನೇ ಇಲ್ಲ. ಅದು ನೇರವಾಗಿ ಸರ್ಜಿಕಲ್ ಸ್ಟ್ರೈಕ್ ಇಂದನೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಇಡೀ ದೇಶ ಕೂಗ್ತಾರೆ. ಹೇಳಿ, ಅದಕ್ಕೂ ಮೋದಿಗೂ ಸಂಬಂಧ ಇಲ್ಲ. ಅದು ಸಂಬಂಧ ಕಲ್ಪನೆ. ನಾವು ಸಂಬಂಧಿಸ್ತೇವೆ ಭಾರತ ನಮ್ಮ ಇದೆ. ಆ ಒಂದು ಆತ್ಮೀಯ ಮಾತುಕತೆ ಯಾರು ಸರ್? 1998 ಬಸ್ಬಿಟ್ಟರ್ ಯಾರು ಸರ್? ಇವ್ರ ಪಕ್ಷದವ್ರೆ ಪ್ರಧಾನಿ ಅಲ್ವಾ? ವಾಜಪೇಯಿ ಅಲ್ವಾ? ಖರೀದಲ್ಲೇ ಸರ್ ಪಾಕಿಸ್ತಾನಕ್ಕೆ ಹೋಗಿ ಉಂಡ್ಕೊಂಡ್ ಬರ್ತಾರಲ್ಲ ನಮ್ಮ ದೇಶದ ಪ್ರಧಾನಿ. ಏನಾಗ್ಬೇಕು ಸರ್ ನಮ್ಮ ದೇಶ? ನೆರೆ ಹೊರೆಯವ್ರು ಯಾವತ್ತು ಸರಿ ಹೋಗ್ತಾರ ಸರಿ ಹೋಗ್ತಾರ ಅಂತ ಕಡೆಯವರೆಗೂ ಚಾನ್ಸ್ ಕೊಡೋದು? ಅದನ್ನ ಎಲೆಕ್ಷನ್ ಬಂದಾಗ ಒಂದ್ ಬಾಂಬ್ ಹಾಕ್ಸದ? ಎಲೆಕ್ಷನ್ ಬಂದಾಗ ಒಂದ್ ಬಾಂಬ್ ಹಾಕ್ಸ್ಬಿಡೋದ? ಅಟ್ಟಾಡಿಸ್ಕೊಂಡು ಹೊಡೆದು ಇದನ್ನ ಭಾರತದ ಅಂತಾನೆ ಅಟ್ಟಾಡಿಸ್ಕೊಂಡು ಇದ್ದು ನಮ್ದೇ ಸೈನ್ಯ ತಾನೆ. ಇಲ್ಲಿವರೆಗೂ ಯಾಕೆ ಸೈನಿಕ ತಾಕತ್ ಇರ್ಲಿಲ್ಲ? ಈಗ ಸರ್ ಸರ್ ಮಾತು ವಾಪಸ್ ತಗೊಳ್ಳಿ. ಸೈನಿಕರು ತಾಕತ್ತನ್ನ ಪದನ ವಾಪಸ್ ತಗೊಳ್ಳಿ. ನಮ್ಮ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಇಂದ ಪುಲ್ವಾಮದಲ್ಲಿ ಏನಿದೆ ಸರ್ಜಿಕಲ್ ಸ್ಟ್ರೈಕ್ ಇಂದ ರಾಹುಲ್ ಗಾಂಧಿ ಅವರಿಗೆ ಹೊಡೆತ ಬಿತ್ತ? ಅಥವಾ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಲೇಬೇಕು ಅನ್ನೋದಕ್ಕೆ ಇವೇನಾದ್ರು ಅಡೆತಡೆ ಬರ್ತಾ ಇದೆ ಸರ್? ಈಗ ರಾಹುಲ್ ಗಾಂಧಿ ವಿಚಾರ ಅಂತ ಬಂತಲ್ವಾ, ನಮ್ಮ ದೇಶದ ಜನರನ್ನ ಮಂಕು ಬೂದಿ ಎರ್ಚಿರ್ತಕ್ಕಂತ ಏಕೈಕ ಸುಳ್ಳುಗಾರ ಚೌಕಿದಾರ ಚೋರ ಅಂತಂದ್ರೆ ಮೋದಿ ಅವರು. ಮೋದಿ ಹೇಳಿರ್ತಕ್ಕಂಥ ಯೋಗ್ಯತೆ ಇಲ್ಲ 47 ಕ್ಯಾಕಿಲ್ಸ್ ಅವರೇ, ಇನ್ನೂ ಕಡಿಮೆ ಆಗುತ್ತೆ ನೋಡಿ. ನಾನು ಉತ್ತರ ಕೊಡಕ್ ಬಯಸ್ತೀನಿ. ಶ್ರೀಮಂತ ಮಹಿಳೆ ಯಾರು? ವಿಶ್ವದ 4ನೇ ಶ್ರೀಮಂತ ಮಹಿಳೆ ಸೋನಿಯಾ ಗಾಂಧಿ. ದಯವಿಟ್ಟು ಶ್ರೀಮಂತಿಗೆ ಅಲ್ಲ ಕಾರಣಕ್ಕೆ ಅಂತ ಹೇಳ್ತೀವಿ ಅಂದ್ರೆ ಎಷ್ಟಾಸ್ತಿ ಮಾಡಿದ್ರು ಅವ್ರ ಫ್ರೆಂಡ್ಗಳ ಜೊತೆ ರಫೇಲ್ ಡೀಲ್ ಅಲ್ಲಿ. ಒಂದ್ ಸೆಕೆಂಡ್ ಇರಿ. ಶ್ರೀಮಂತ ಮಹಿಳೆ ಸೋನಿಯಾ ಗಾಂಧಿ, ಬಿಜೆಪಿಲೂ ಸುಮಾರಷ್ಟು ಜನ ಇದಾರೆ. ಈಗ ಅಲ್ಲ ಒಳಗಡೆ ಕೂರಿಸ್ಬೇಕಾಗಿತ್ತು ನೀವು. ಮೇಡಮ್ ಮಾತಾಡಿ ಮಾತಾಡಿ. ಆರೋಪಗಳು ಜೈಲಿಗೆ ಹೋಗಿ ಬಂದಿರೋ ಮುಖ್ಯಮಂತ್ರಿ ನಿಮ್ಮವರೇ ಇದಾರೆ, ಇನ್ನೇನ್ ಬೇಕಾದ್ರಲ್ಲಿ? ವೀಕ್ಷಕರೇ ಒಂದು ವಿರಾಮ ತಗೊಂಡು ಚರ್ಚೆ. ಯಾಕೆ ನಿಮ್ ಪಕ್ಷ ವಿರಾಮದ ನಂತರ ಚರ್ಚೆಗೆ ಮತ್ತೆ ಸ್ವಾಗತ. ಇಲಾಹಿ ಅವರೇ, ಮೋದಿಯ ಸಾಧನೆಗಳನ್ನು ಮೀರಿ ಯಾವ ಯಾವ ಧನಾತ್ಮಕ ಅಂಶಗಳನ್ನ ನೀವು ರಾಹುಲ್ ಗಾಂಧಿ ಕಾಣ್ತಾ ಇದ್ದೀರಿ? ಯಾಕೆ ಅವರೇ ಪ್ರಧಾನಮಂತ್ರಿ ಆಗಬೇಕು ಕಾಂಗ್ರೆಸ್ ಕಡೆಯಿಂದ? ಸರ್, ಮೊದಲನೇದಾಗಿ ರಾಹುಲ್ ಗಾಂಧಿ ಅವ್ರು ಯಾಕೆ ಪ್ರಧಾನಮಂತ್ರಿ ಆಗಬೇಕಂತಂದರೆ, ಅವರು ಒಬ್ಬ ಯುವಕರು, ಯುವಕರ ಬಗ್ಗೆ ತಿಳ್ಕೊಂಡು ಯುವಕರ ಕಷ್ಟವನ್ನು ಯಾವ ಥರ ಪೂರೈಸ್ಬೋದು ಅಂತ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತು. ಇವತ್ತಿನ ಯುವಕರ ಪರಿಸ್ಥಿತಿ ನೀವು ನೋಡ್ಬೋದು, ನೀವು ಎಲ್ಲಿ ನೋಡಿದ್ರು ನಿರುದ್ಯೋಗ ಇವತ್ತು ಈ ದೇಶದಲ್ಲಿ ಮೊದಲನೇದು ಕಡೆಗಣಿಸ್ತಿರೋದು ನಿರುದ್ಯೋಗ. ಎಲ್ಲಿ ನೋಡಿದ್ರು ನಿರುದ್ಯೋಗ ಇವತ್ತು. ನೀವು ಯುವಕರು ನೋಡ್ತಿದ್ದೀರಾ, ಕೆಲ್ಸಗಳಿಗೆ ಹೋಗ್ತಾ ಇಲ್ಲ. ಇವತ್ತು ಇಲ್ಲಿ ಟೀ ಹೋಟ್ಲುಗಳಲ್ಲಿ ಕೂತ್ಕೊಂಡು ಕಾಲ ಕಳೀತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಕಾಲ ಕಳಿಯೋದ್ರ ಮುಖಾಂತರ ಬರೀ ಕಾಲ ಕಳೀತಿಲ್ಲ, ಡ್ರಗ್ ಅಡಿಕ್ಟ್ಸ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಿರುದ್ಯೋಗ. ಇವರು ಈಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರು. ಯುವಕರು ಈ 5 ವರ್ಷದ ಹಿಂದೆ ಆಗ್ಲಿ ಏನ್ ಪಾಸ್ಟ್ ಔಟ್ ಆಗಿದ್ದಾರೆ, ಇವತ್ ನೀವು ಹೋಗಿ ನೋಡಿ ಎಷ್ಟ್ ಜನ ನಿರುದ್ಯೋಗದಿಂದ ಸಂಕಷ್ಟ ಪಡ್ತಾ ಇದಾರೆ ಅಂತ. ಇವ್ರು 70 ವರ್ಷದಿಂದ ಅಂತಿದ್ದಾರೆ, 70 ವರ್ಷದಿಂದ ಅವ್ರ ತಾತಂದಿರೋ ಅವ್ರ ಅಪ್ಪಂದಿರೋ ಇವತ್ತು ದುಡ್ದ್ಬಿಟ್ಟು ಅವರನ್ನ ಸಾಕ್ತಾ ಇದಾರೆ. ಅವ್ರ ದುಡ್ಡಲ್ಲಿ ಅವರು ಇನ್ನೂವರೆಗೂ ನಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸರ್ಕಾರಿ ನೌಕರಿಗರು 22 ಲಕ್ಷ ವೇಕೆನ್ಸೀಸ್ ಇದೆ, ಇವರು ಅದನ್ನು ಪೂರೈಸ್ತಾ ಇಲ್ಲ. ನಿಮ್ಮ ಪ್ರಣಾಳಿಕೆಯಲ್ಲಿ ಕೂಡ ನಿನ್ನೆ ಇವರು ಹೇಳಿದ್ದಾರೆ, ನಮ್ಮ ಮೊದಲನೇ 22 ಲಕ್ಷ ವೇಕೆನ್ಸಿ ಅದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಸರ್, ಮೋದಿ ಏನ್ ಸರ್ ಮಾಡ್ತಾರೆ ಅದಕ್ಕೆ?
22 ಲಕ್ಷ ಸೆಂಟ್ರಲ್ ಅಲ್ಲಿ ಖಾಲಿ ಇರೋದು. ನಿನ್ನೆ ಪ್ರಣಾಳಿಕೆ ಓದಿ, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಓದಿ, ಮೊದಲನೇ ಇಂಪಾರ್ಟೆನ್ಸ್ ಕೊಡುವಂತದ್ದು ಇದು ಎಂಪ್ಲಾಯ್ಮೆಂಟ್ ಅನ್ನ ಸೃಷ್ಟಿ ಮಾಡುವಂತದ್ದು. ಇವ್ರು 2 ಕೋಟಿ ಕೊಡ್ತೀವಿ ಅಂದ್ರೆ ಉದ್ಯೋಗ 2 ಕೋಟಿ ಅಲ್ಲ ಸರ್, 2,000 ಕೊಟ್ಟಿದ್ದಾರೆ. 20 ಲಕ್ಷ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಎಲ್ಲ ಸೇರಿ 1,20,000 ಉದ್ಯೋಗ ಜನರೇಟ್ ಆಗಿದೆ. ದರ್ಶನ್, ಈಗ ಯುವಕರೇ ನೀವು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗಿದೆ ಅಂತ ಇವ್ರು ಹೇಳ್ತಾರೆ, ಅವರು ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದೀವಿ ಅಂತ ಬಿಜೆಪಿನವ್ರು ಹೇಳ್ತಾವ್ರೆ. ಇವೆಲ್ಲದ್ರ ಮಧ್ಯೆ ಯೂತ್ ನಮ್ಗೆ ರಾಹುಲ್ ಗಾಂಧಿ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಮಹಾಗಠಬಂಧನದಲ್ಲಿ ಒಂದ್ ನಿಮಿಷ, ರಾಹುಲ್ ಗಾಂಧಿನೇ ಪ್ರಧಾನ ಮಂತ್ರಿ ಆಗಕ್ಕೆ ಬಿಡ್ತಾರ? ಇಲ್ಲಿಂದ ನಿಮ್ಮ ತುಮಕೂರಿಂದಾನೇ ದೇವೇಗೌಡರು ಗೆಲ್ತಾರೆ ಅಂತ ನೀವ್ ಹೇಳ್ತಿದ್ದೀರಿ. ಇಂತ ಎಲ್ಲಾ ಘಟಾನುಘಟಿಗಳ ಮಧ್ಯೆ ನೀವೇ ಹೇಳ್ದಂಗೆ ಯುವಕ ಇನ್ನು ಎಳೆ ಹುಡುಗನ ರಾಹುಲ್ ಗಾಂಧಿನ ಬಿಡ್ತಾರ? ಆಗದಾದ್ರೆ ರಾಹುಲ್ ಗಾಂಧಿ ಪ್ರಬುದ್ಧತೆ ಏನು ಮತ್ತೆ ದೇಶಕ್ಕೆ ಏನ್ ಕೊಡುಗೆ? ನೀವು ಇತ್ತೀಚೆಗೆ ಮೊನ್ನೆ ದುಬೈಗೆ ಹೋದಾಗ ರಾಹುಲ್ ಗಾಂಧಿಗೆ ಯಾವ ಮಟ್ಟದ ಜನ ಬೆಂಬಲ ಇದೆ? ಯಾಕೆಂದ್ರೆ ನಾವು ಮೋದಿಯವ್ರದ್ದು ನೋಡಿದ್ವಿ, ಮಾಲ್ಡಿ ಸ್ಕ್ವೇರ್ಗೆ ಹೋದಾಗ ಅಲ್ಲಿ ಮಾತಾಡ್ಬೇಕಾದ್ರೆ ಏನು ಜನ ಸೇರ್ತಾ ಇದ್ರು. ನಾನು ಮೋದಿಯವ್ರ ಭಾಷಣ ನೋಡ್ತಾ ಇದ್ದೆ ರಾತ್ರಿಯೆಲ್ಲ, ಹೋಗೋರು ಮಾತಾಡೋರು, ಯಾಕೆಂದ್ರೆ ನಮ್ಮ ದೇಶದ ಪ್ರಧಾನಿಯವರು, ಅವರು ಬಿ ಜೆ ಪಿ ಪಕ್ಷದ ಪ್ರಧಾನಿ ಅಲ್ಲ. ಹಾಗೆಯೇ ರಾಹುಲ್ ಗಾಂಧಿ ಆ ಕುಟುಂಬದಿಂದ ಬಂದಿದ್ದಾರೆ. ಇಂದಿರಾ ಗಾಂಧಿ ಇರ್ಬೋದು, ಅವ್ರ ರಾಜಕೀಯ ಹಿನ್ನೆಲೆ ಇದೆ. ನಾನು ಸೈಡಿಗಿಟ್ಟು ನೋಡೋದಾದರೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸಕ್ರಿಯವಾಗಿ ರಾಹುಲ್ ಗಾಂಧಿಯವರ ಪ್ರಯಾಣದಲ್ಲಿದ್ದೆ. ಅವರು ಜನರ ಜೊತೆ ಬೆರೆಯುವ ರೀತಿ, ಯಾಕೆಂದರೆ ಇವತ್ತಿನ ಪ್ರಧಾನಿ ತಾನು ಅಂಥ ಒಂದು ಶ್ರೇಷ್ಠ ಪ್ರಧಾನಿ, ಅವ್ರು ಹೇಳ್ತಾರಲ್ಲ ವಿಶ್ವಗುರು ಅಂತಂದಿದ್ರೆ, ನಮ್ಮ ದೇಶದ ಸಾಧಾರಣ ಒಂದು ಪತ್ರಿಕೆಗೆ ಅವರೊಂದು ಇಂಟರ್ವ್ಯೂ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದರೆ ಅವರ ವೈಫಲ್ಯ ಅಷ್ಟಿದೆ. ಇದೇ ರಾಹುಲ್ ಗಾಂಧಿಯವರು, ಅವ್ರು ಯಾರು ಎಲ್ಲೂ ಸಿಕ್ಕಿದ್ರು ಮಾತನಾಡುವಂಥ ಒಂದು ಶಕ್ತಿ ಇದೆ. ಬರೀ ಯುವಕರಿಗೆ ಉದ್ಯೋಗ ಕೊಡುವಂಥದ್ದಲ್ಲ, ಅವರು ಯುವಕರು ಉದ್ಯೋಗದ ಬಗ್ಗೆ ಮಾತಾಡ್ತಾರೆ ಸರ್. ಇವತ್ತು ಎಂತೆಂಥ ಕಂಪ್ನಿಗಳನ್ನ ಕಟ್ಟಿದೆ. ಇದೇ ರಾಜೀವ್ ಗಾಂಧಿಯವರು ಏನು ಔದ್ಯೋಗೀಕರಣ ಕ್ರಾಂತಿ ಆಯ್ತಲ್ಲ, ಅದು 1991 ಅದಕ್ಕೂ ಮೊದಲು ಈ ದೇಶನ ಮಾಡರ್ನ್ ಇಂಡಿಯಾಗೆ ಬದಲಾಯಿಸಿದ್ದು ರಾಜೀವ್ ಗಾಂಧಿಯವರು. ಇವತ್ತು ರಾಹುಲ್ ಗಾಂಧಿಯವರಿಗೆ ಈ ದೇಶ ಆಲ್ರೆಡಿ ಸದೃಢವಾಗಿದೆ, ಯಾಕೆಂತಂದ್ರೆ ಕಟ್ಟಿದ್ದೀವಿ ನಾವು. ಅದನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೋಗುವಂತಹ ಶಕ್ತಿ, ಇಚ್ಛಾಶಕ್ತಿ, ಮನೋಭಾವನೆ, ಒಂದು ಇಂಡಸ್ಟ್ರಿ ಬೆಳೆಸುವಂಥದ್ದು, ಉದ್ಯೋಗ ಕೊಡುವಂಥದ್ದು, ರೈತರು ಪರವಾಗಿದ್ದಾರೆ ಅದರಲ್ಲಿ ನಾವು 2 ಮಾತಿಲ್ಲ. 3 ರಾಜ್ಯದಲ್ಲಿ ನಾವು ಆಲ್ರೆಡಿ ರೈತರು ಸಾಲ ಮನ್ನಾ ಮಾಡೋದಾಗಿದೆ. ರಾಹುಲ್ ಗಾಂಧಿನೇ ನಿಮ್ಮ ಮಹಾಗಠಬಂಧನದಲ್ಲಿ ಖಂಡಿತ ಆಗ್ತಾರೆ ಸರ್. ಮತ್ತೆ ಆಸೆಗಳಿರುತ್ತೆ ಇವರ ಸರ್ಕಾರದಲ್ಲಿ ಭಾರತ ಸದೃಢ ಆಗಿತ್ತ? 20 ವರ್ಷಕ್ಕೆ ಮುಂಚೆ ಬರೀ 289 ಕೋಟಿ ಸಾಲ ತೀರಿಸೋದಕ್ಕೋಸ್ಕರ ಭಾರತದ ಚಿನ್ನ ತಗೊಂಡೋಗಿ ಇಂಗ್ಲೆಂಡ್ ಅವ್ರು ಒತ್ತೆ ಇಟ್ರಲ್ಲ, ದಾಖಲೆ ತೋರಿಸಿ. 89% ಇದ್ದಂತಹ ಇದು ಏನು ಅಗ್ರಿಕಲ್ಚರು 50%ಕ್ಕಿಂತ ಕೆಳಗಡೆ ಇಳಿತಲ್ಲ. ಆಮೇಲೆ 2013 ಇವರೊಬ್ಬರು ಮಿನಿಸ್ಟರ್ ಹೇಳ್ತಾರೆ ದಿವಸಕ್ಕೆ 18 ರೂಪಾಯಿ ಕಮಾಯಿ ಮಾಡೋನು ಬಡತನ ರೇಖೆಯಿಂದ ಮೇಲಿರ್ತಾನಂತೆ, ದಿವಸಕ್ಕೆ 12 ರೂಪಾಯಿ ಇದ್ರೆ ಅವ್ನಿಗೆ ಊಟ ತಿಂಡಿ ಸಾಕಾಗುತ್ತಂತೆ. ಯಾವ ಬಡತನ ರೀ ಇವ್ರು? ಪ್ರತಿ ಎಲೆಕ್ಷನ್ ಅಲ್ಲಿ ಇವ್ರದ್ದು ಒಂದೇ ಒಂದು ಇದ್ದಿದ್ದು ಗರೀಬಿ ಹಟಾವ ಗರೀಬಿ ಹಟಾವೋ. 1952 1999 ತನಕ ಪ್ರತಿ ಚುನಾವಣೆಯಲ್ಲಿ ಗರೀಬಿ ಹಟಾವ ಗರೀಬಿ. ಇವರು ಕಳೆದ 6 ದಶಕಗಳಿಂದ ಏನು ಮಾಡಿಲ್ಲ, ದೇಶವನ್ನು ಲೂಟಿ ಹೊಡ್ತಿದ್ದು ಬಿಟ್ಟರೆ. ಉದಾಹರಣೆ ಇವತ್ತೇನೋ ಮೊನ್ನೆ ಏನು ಏರ್ ಸ್ಟ್ರೈಕ್ ಆಗೋಯ್ತಲ್ಲ, ಬಾಹ್ಯಾಕಾಶದಲ್ಲಿ ಹೊಡೆದ್ರಲ್ಲ, ಅದನ್ನ ಕಟ್ಟಿದ್ದು ಯಾರು ಸ್ವಾಮಿ? DRDO ಕಟ್ಟಿರೋದು ಯಾರು? ನಮ್ಮ IIT ಕಟ್ಟಿದ್ದಾರು, ಏಮ್ಸ್ ಕಟ್ಟಿದ್ದಾರು, ದೂರದರ್ಶನ ಯಾವಾಗ ಬಂತು? HMT ಇಲ್ಲಿ ಹೋಗಿರ್ಬೋದು, ನೆಹರು ನಾವು ದೇಶ ಕಟ್ಟಿದ್ರು, ನಮ್ಮ ದೇಶವನ್ನ ದೋಚೋಗಿದ್ರು. ಯಾಕೆಂತಂದ್ರೆ ನಮ್ಮ ತಾತಂದ್ರು ನಮ್ಮ ಮುತ್ತಾತಂದ್ರು ಅವತ್ತಿನ ಕಷ್ಟದ ದಿನಗಳನ್ನ ಹೇಳ್ತಾ ಇದ್ರು. ನಮ್ಮ ಕಾಂಗ್ರೆಸ್ ಪಕ್ಷ ಅವತ್ತು ಕೊಡ್ತಲ್ಲ ಗೌರ್ಮೆಂಟ್ ಶಾಲೆ, ಇವತ್ತು ಇವರೆಲ್ಲ ಮಾತಾಡ್ದ ಶಾಲೆಯಿಂದ ಓದ್ ಬಂದು ಇವತ್ತು ನಮ್ಮನ್ನೇ. 1947 $1 ಇಸಿಕೊಂಡು 1 ರೂಪಾಯಿ ಇತ್ತು. ಇವರು 2014 ಬಿಡ್ಬೇಕಾರೆ 72 ರೂಪಾಯಿ. ಇವತ್ತು ಯುಎನ್ ಕೌನ್ಸಿಲ್ ಅಲ್ಲಿ, ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಭಾರತ ಆಚೆ ಕಡೆ ನಿಂತ್ಕೊಂಡಿದ್ರೆ, ಚೀನಾ ಒಳಗಡೆ ನಿಂತಿದ್ರೆ ಅದು ನೆಹರು ಇಂದನೇ ಕಾರಣ. ಇವತ್ತೇನಾದ್ರು POK ಅನ್ನೋದು ಇದೆ ಅಂತ ಹೇಳಿದ್ರೆ ಪಾಕ್ ಹಾಕಿ ಮಾಡ್ಬೇಕು ಕಾಶ್ಮೀರ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೇರ ಕಾರಣ ನೆಹರು. ಇವತ್ತು ಚೀನಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ 69 ವಾರ್ ಗೆದ್ರು ಅಂತ ಹೇಳಿದ್ರೆ ಅದಕ್ಕೆ ನೇರ ಕಾರಣ ನೆಹರು. ಆಮೇಲೆ ನೆಹರು ಮಾಡ್ರೆ ಎಲ್ಲಾ ಇವತ್ತು ಭಾರತ ಏನದು, ಇವತ್ತಿನ ಬಡತನ ದೇಶ ಇವತ್ತು ಮತ್ತೆ ಏನಾದ್ರು ವಿಶ್ವ ಭಾರತದ ಕಡೆ ತಲೆ ಎತ್ತಿ ನಿಂತ್ಕೊಂತಾ ಇದೆ ಅಂತ ಹೇಳಿದ್ರೆ ಅದು ನೇರ ಮೋದಿಯ ಕಾರಣಕ್ಕೋಸ್ಕರ. ಇಡೀ ವಿಶ್ವದಲ್ಲಿ ಬಡತನ ಎಲ್ಲಿಲ್ಲ ಸರ್, ಅವ್ರು ಹೇಳ್ಬಿಡ್ಲಿ. ವೈಭವೀಕರಿಸ್ತೀರಾ, ನಿಮಗೆ ವೈಭವೀಕರಿಸ್ತೀರಾ?
ಇವತ್ತು 123ನೇ ಸ್ಥಾನದಲ್ಲಿ ಇದ್ದೀವಿ, ಇವತ್ತು 71ನೇ ಸ್ಥಾನಕ್ಕೆ ಹತ್ತಿದೀಯಲ್ಲ, ಅದು ಕಾರಣನೇ ಕಾಂಗ್ರೆಸ್. ಗರಿಬಿ ನೀವು ಮಾತಾಡ್ತೀರಿ, ಬಡತನ ಹೋಗಿ ಅಂತ ನೀವ್ ಮಾತಾಡ್ತೀರಿ. ಎಲ್ಲೇ ಇದ್ರು ಇಂಡಿಯಾ ಸದ್ಯಕ್ಕೆ 2017ರಲ್ಲಿ ಇಡೀ ವಿಶ್ವದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಚೀನಾನ ಹಿಂದಕ್ಕೆ ಇಡೀ ವಿಶ್ವಕ್ಕೆ ಒಂದ ಫಸ್ಟ್ ಆಗಿದ್ದು ಭಾರತ. ಇವಾಗ 2 ವರ್ಷ ಆಮೇಲೆ ಇಡೀ ವಿಶ್ವದಲ್ಲೇ ಡೈರೆಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ 2008 ಸಮಯದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅತಿ ಹೆಚ್ಚು ಬಂದಿದ್ದು ಭಾರತಕ್ಕೆ. ದಿವಾಳಿ ತನಕ ಹೋಗಿತ್ತು, ಆದ್ರೆ ವಿಶ್ವ ಕಂಡ ಶ್ರೇಷ್ಠ ಆರ್ಥಿಕ ತಜ್ಞ ನಮ್ಮ ದೇಶದ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇದೇ ಅಮೆರಿಕದಿಂದ ಕೆಲಸ ಕಳ್ಕೊಂಡ್ಬಂದ್ರು ಸರ್ ನಮ್ಮ ದೇಶಕ್ಕೆ ಅಮೆರಿಕದಿಂದ. ಆದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಜಿ ಡಿ ಪಿ ಲೆವೆಲ್ ಎಲ್ಲ ಸ್ಟ್ರಾಂಗ್ ಆಗಿತ್ತು. ಕಾರಣ ಅಂತಂದ್ರೆ ದೇಶದ ಆರ್ಥಿಕ ಸ್ಥಿತಿಯನ್ನು ಆ ರೀತಿ ಇಟ್ಕೊಳ್ಳುವಂಥದ್ದು. ಇವತ್ತು ಏನಾಗಿದೆ ಹೇಳಿ ಸರ್, ಜಿ ಡಿ ಪಿ ಆರ್ಥಿಕ ಪರಿಸ್ಥಿತಿ 50 ಲಕ್ಷ ಕೋಟಿ ಸಾಲವನ್ನು ಬಿಟ್ಟು ಹೋಗಿದ್ರೆ ಬರೀ ಆಯಿಲ್ ಸೆಕ್ಟರ್ ಅಲ್ಲಿ ಬೇರೆ ಬಿಟ್ಬಿಡಿ ನೀವು. ಈ ಮನುಷ್ಯ 3 ವರ್ಷ 4 ವರ್ಷ ಇವ್ರು ಮಾಡಿದ ಪಾಪಕರ್ಮ ತೊಳೆಯಕ್ಕೆ ಆಗುತ್ತೆ. ಈಗ ಮೋದಿ ಸರ್ಕಾರದ ಸಾಧನೆಗಳು, ಕಳೆದ 5 ವರ್ಷದ ಸಾಧನೆಗಳು, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ನೀವು ವೈಭವೀಕರಿಸಿ 5 ವರ್ಷದ ಸಾಧನೆಗಳನ್ನ ನೀವು ಬಿಂಬಿಸ್ತಾ ಇದ್ದೀರಿ. ಓಕೆ, ಈಗ ಮೋದಿ ಮೋದಿ ಮೋದಿನೇ ಪ್ರಧಾನಿ ಆಗ್ಬೇಕು ಅಂತ ಯಾಕೆ ನೀವು ಪಟ್ಟಿರ್ತೀರಿ? ಬಿಜೆಪಿ ಅವರು ಮೋದಿನೇ ಆಗ್ಬೇಕು ಭಾರತಕ್ಕೆ? ಮೋದಿ ಒಬ್ಬರೇನ ಏಕಮೇವ ದ್ವಿತೀಯ? ಮೋದಿ ಒಬ್ಬರೇನ? ಅಡ್ವಾಣಿ ಅಡ್ವಾಣಿನ ಕಡೆಗಣಿಸಿದೀರಾ? ಒಂದ್ ಸೆಕೆಂಡ್, ಅಡ್ವಾಣಿನ ಕಡೆಗಣಿಸಿದೀರಾ ಅಂತ ಜನ ಮಾತಾಡ್ತಾರೆ. ರಾಜನಾಥ್ ಸಿಂಗ್ ಕಡೆಗಣಿಸಿದೀರಾ ಮಾತಾಡ್ತಾರೆ. ಸುಮಾರಷ್ಟು ಜನನ ತುಳಿದು ಸರ್ವಾಧಿಕಾರದ ಧೋರಣೆ ಮಾಡ್ತಾವ್ರೆ ಬಿಜೆಪಿಯಿಂದ ಮೋದಿ ಅವರು ಅಂತಾರೆ, ಮತ್ತೆ ಅವ್ರನ್ನೇ ಪ್ರಧಾನ ಮಂತ್ರಿ ಮಾಡಬೇಕು. ಲಾಲ್ ಕೃಷ್ಣ ಅಡ್ವಾಣಿ ಅವರು ತುಳಿದ್ರು ಅಂತೇಳಿ ಲಾಲ್ ಕೃಷ್ಣ ಅಡ್ವಾಣಿ ಯಾವತ್ತಾರ ಒಂದು ಮಾತಾಡಿದ್ರ ಅದು ಎಲ್ಲಾ ಮಕ್ಕಳಿಗೆ ಎಂಪಿ ಸೀಟ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಬೇಡ ಅಂತ ಹೇಳಿದ್ರು. ಇವತ್ತು ಬಿಜೆಪಿಯ ಗೈಡಿಂಗ್ ಫೋರ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಭಾವಚಿತ್ರ ಸಮೇತ ಬಂದಿದೆ, ಅದನ್ನ ಮಾತಾಡ್ತಾರೆ ಜನ. ಡಿಫೆನ್ಸ್ ಮಿನಿಸ್ಟರ್ ಇದೇನು, ಹೋಮ್ ಮಿನಿಸ್ಟರ್ ಆಗಿದ್ದಾರೆ ರಾಜನಾಥ್ ಸಿಂಗ್. ಏನಾಗಿದೆ ಏನಾಗಿದೆ? ಪ್ರತಿಯೊಬ್ಬರಿಗೂ ಅವರ ಗೌರವಯುತ ಸ್ಥಾನವನ್ನು ಕೊಟ್ಟಿದ್ದು ಮೋದಿ ಇವರಿಗೆ. ಮುರಳಿ ಮನೋಹರ್ ಜೋಶಿನ ಕಡೆಗಣಿಸಿದ್ದಾರೆ. ವಯಸ್ಸು ಅಡ್ವಾಣಿ ಅವ್ರಿಗೆ ವಯಸ್ಸು ಎಷ್ಟು ಸರ್ ನೋಡಿ? ಯಾವುದೇ ಆಗಲಿ ವಾಜಪೇಯಿ ಅವರಿಗೆ ಇವತ್ತು ಮೋದಿ ಅಡ್ವಾಣಿ ಅವರು ದೇವೇಗೌಡರಲ್ಲ 100 ವರ್ಷ ಆದ್ರೂ ಆಸೆ ಪಡಕ್ಕೆ ಸೀಟಿಗೆ ಖಂಡಿತ ಅವ್ರಿಗೆ ಆಸೆ ಇತ್ತು. ತುಳಿದ್ರಿ ಇವರ ಅಧಿಕಾರದ ದಾಹ ಎಷ್ಟಿದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ರು ಸರ್, ಗೋವಾದ ಸಿಎಂ ಮನೋಹರ್ ಪರಿಕರ್ ಅವರು ಅವರ ಮೂಗೊಳಗಡೆ ಪೈಪ್ ಇಟ್ರು ಸಮೇತ ಗೋವಾದಲ್ಲಿ ಎಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ನರಳಿಸಿ ನರಳಿಸಿ ಸಾಯಿಸಿದ್ರು ಸರ್. ನಿಮಗೆ ಅಧಿಕಾರದ್ರೆ ಅಧಿಕಾರ ಪೈಪ್ ಇಟ್ಕೊಂಡು ಅಂತ ದುಸ್ಥಿತಿ ಇದ್ದೀರಿ. ಇವರು ವಯಸ್ಸಿನ ಬಗ್ಗೆ ಮಾತಾಡಿ ಇವರೇ ಉತ್ತರ ಕೊಡ್ಬೇಕು ಸರ್, ಇವರೇ ಉತ್ತರ ಕೊಡ್ಬೇಕು. ಪ್ರಾಣ ಹೋಗ್ತಾ ದೇಶ ಸೇವೆ ಮಾಡ್ಕೊಂಡು ಕೂತಿದ್ರಲ್ಲ, ಅವರು ಸರ್ ಅವ್ರನ್ನ ಅಧಿಕಾರದಲ್ಲಿ ಇಟ್ಟಿದ್ ಒಂದೇ ಉದ್ದೇಶ ರಫೇಲ್ ಭ್ರಷ್ಟಾಚಾರ ಅವ್ರ ಬೆಡ್ರೂಮ್ ಅಲ್ಲಿ ಇತ್ತು, ಅದೆಲ್ಲೂ ಹೊರಗಡೆ ಬರ್ತದೆ, ಎಲ್ಲಿ ಬಾಯಿ ಬಿಡ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಇಡೀ ದೇಶ ಮೋದಿಯ ಪ್ರಮಾಣಿಕದ ಬಗ್ಗೆ ಒಬ್ಬರೇ ಒಬ್ಬರು ಅನುಮಾನ ಪಡ್ತಾ ಇಲ್ಲ ಇವತ್ತು. ಯಾಕೆ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಇದೆ ಸರ್, ಗೋವಾದ ಆರೋಗ್ಯ ಸಚಿವ ಅವರ ಬೆಡ್ರೂಮ್ ಅಲ್ಲಿ ಆ ದಾಖಲೆ ಇದೆ ಅಂತೇಳಿ ಯಾಕೆ ಸರ್ ರಾತ್ರಿ ರಾತ್ರಿ ಫ್ಯಾನ್ಸಿಗೆ ಹೋಗ್ತಾರೆ? ನೀವೀಗ ಕಾಂಗ್ರೆಸ್ನವರು ರಫೇಲ್ ಹಿಡ್ಕೊಂಡು ಓಡಾಡ್ತಾ ಇದ್ರಿ ಲೋಕಸಭಾ ದಯವಿಟ್ಟು ಏನಾದ್ರೂ ವಿಷಯ ಅಂಕಿಅಂಶ ಇಟ್ಕೊಂಡು ಮಾತಾಡಿ. ಅಂಕಿಅಂಶ ಮಾತಾಡೋದಲ್ಲ ಕಾಂಗ್ರೆಸ್ನ ಲೋಕಸಭಾ ಚುನಾವಣೆಗೆ ಇವರು ಈ ವಿಷಯ ರಫೇಲ್ ನೇ ಖಂಡಿತವಾಗಿ ಸರ್. ಇಡೀ ದೇಶಕ್ಕೆ ವಿರಾಟ್ ಇರ್ಬೋದು, ಮಿಗ್ ಇರ್ಬೋದು, ಚೇತಕ್ ಇರ್ಬೋದು, ಇಂತ ಒಂದು ಬಲಿಷ್ಠ ವಿಮಾನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೆಚ್ಚೆ ಎಲ್ಲೋ ಇವ್ರು ಡೀಲ್ ಯಾರಿಗೆ ಕೊಟ್ಟಿದ್ದಾರೆ? ರಿಲಯನ್ಸ್ ಕಂಪ್ನಿ ಕೊಟ್ಟಿದ್ದಾರೆ ಅವ್ರು ಸುಪ್ರೀಂ ಕೋರ್ಟ್. ಒಂದ್ ಸೆಕೆಂಡ್, ಈಗ ಈಗ ಅದ್ರ ಮೇಲೆ ಪ್ರಶ್ನೆ ಇದೆ. ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ. ಈಗ ಜಿಯೋ ಅಂಬಾನಿ ಅದಾನಿ ಬರೀ ಕಾರ್ಪೊರೇಟ್ ಸೆಕ್ಟರ್ಗಳನ್ನೇ ಮೋದಿ ಕಾಪಾಡ್ತಾ ಇದ್ದಾರೆ, ಅವ್ರ ಬಗ್ಗೆನೇ ಮಾತಾಡ್ತಾರೆ. ಮಧ್ಯಮ ವರ್ಗದ ಜನ ಅವತ್ತಿನ ದಿವಸ 70 ರೂಪಾಯಿ ಇತ್ತು ಬೆಳೆ, ಇವತ್ತು 120 ರೂಪಾಯಿ ಆಗಿದೆ, 120 ರೂಪಾಯಿ 70 ರೂಪಾಯಿ ಮಧ್ಯಮ ವರ್ಗದವರು ನೋಡ್ತಾ ಇದೆ, ಈ ತರದವೆಲ್ಲ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಮಧ್ಯಮ ವರ್ಗಕ್ಕೆ
ಫೇವರ್ ಆಗಿದ್ದೇನು, ನೀವು ದೂರ ಆಗಿದ್ದಲ್ಲ ಕಾರ್ಪೊರೇಟ್ ಅಂತ ಹೇಳಿದ್ರೆ ರಿಲಯನ್ಸ್ ಡಿಫೆನ್ಸ್ ಕಂಪನಿಗೂ ಸರ್ಕಾರಕ್ಕೆ ಏನ್ ಸಂಬಂಧ? ಅವ್ರ ಕಂಪನಿಗೆಲ್ಲ ಸ್ವಾಮಿ ಕೊಟ್ಟಿದ್ದು ರಿಲಯನ್ಸ್ ಒಂದೇ ಅಲ್ಲ, 29 ಜನ ಕೊಟ್ಟಿದ್ದಾರೆ ಅದನ್ನ. ಏನು ಸಪ್ಲೈ ಕಂಪನಿ ಒಳಗಡೆ ರಿಲಯನ್ಸ್ ಕೂಡ ಒಂದು ಕಂಪನಿ, ಅದು ಆ ಸರ್ಕಾರ ಬಂದು ಫ್ರಾನ್ಸ್ ನ ಅಧ್ಯಕ್ಷನೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಮಾಹಿತಿ ಗೊತ್ತಿಲ್ಲ. ಕರೆಕ್ಟ್ ಸತ್ಯ ಅವ್ರು ಹೇಳಿದ್ರು. ಅದೇ ಫ್ರಾನ್ಸಿನ ಹಳೆಯ ಪ್ರಧಾನಿಯವರು ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು, ದೇಶದ ಆರ್ಥಿಕ ಸ್ಥಿತಿ 27,000 ಕೋಟಿ ಆದಾಯ ನಮ್ಮ ಹೆಚ್ಚೆಯಲ್ಲಿ ಇತ್ತು, ಆ ಹಣವನ್ನು ಸಮೇತ ಮೋದಿಯವರು ಬಳಸ್ಕೊಂಡ್ರು. ಇವತ್ತು ಹೆಚ್ಎಲ್ ಉದ್ಯೋಗಿಗಳಿಗೆ ಸಂಬಳ ಕೊಡದಿಲ್ಲದಂತ ಪರಿಸ್ಥಿತಿ ವೀಕ್ಷಕರೇ, ಚರ್ಚೆಯನ್ನು ಮುಂದುವರಿಸೋಣ, ಒಂದು ವಿರಾಮ. ವಿರಾಮದ ನಂತರ ಮತ್ತೆ ಚರ್ಚೆಗೆ ಸ್ವಾಗತ ವೀಕ್ಷಕರೇ. ದರ್ಶನ್ ಅವರೇ ಮತ್ತೆ ಇಲಾಹಿ ಅವರೇ ಇಬ್ಬರು ಕೂಡ ಕಾಂಗ್ರೆಸ್ಸಿಂದ ಈ ಮಹಾಘಟಬಂಧನ್ ಬೇರೆ ಮಾತಾಡಿದ್ದೀರಿ. ಯಾವ ಯಾವ ರಾಜ್ಯದ ನಾಯಕರುಗಳು ನಿಮ್ಮ ಜೊತೆ ಇರೋವಂಥ ಮೈತ್ರಿಯಲ್ಲಿರೋವಂಥವ್ರು ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂತಿದ್ದಾರೆ, ಮತ್ತು ಯಾಕೆ ಆಗ್ಬೇಕು ರಾಹುಲ್ ಗಾಂಧಿ? ಈಗ ತಮಿಳುನಾಡಿಂದ ಸ್ಟಾಲಿನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಓಕೆ. ಹಾಗೆ ಆಂಧ್ರದಿಂದ ಚಂದ್ರಬಾಬು ನಾಯ್ಡು ಅವರು ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕದಿಂದ ಹಿರಿಯರಾದಂಥ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಆಗೋದ್ರಿಂದ ಒಂದು ಹೊಸ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಉದಾಹರಣೆಗೆ ಮಹಿಳೆಯರ ಸಬಲೀಕರಣ, ನಾವು ಮಹಿಳೆ ಈಗ ಒಂದು ಸ್ತ್ರೀ ಶಕ್ತಿ ತಂದಿದ್ದಂಥದ್ದೇ ಕಾಂಗ್ರೆಸ್, ಸೋನಿಯಾ ಗಾಂಧಿಯವರು ಇದೇ ತುಮಕೂರಿನಲ್ಲೇ, ಅದು ಹೆಬ್ಬೂರಿನಲ್ಲೇ ಶುರುವಾಗಿ ಆ ರೀತಿ ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು. ಮತ್ತು ರಾಹುಲ್ ಗಾಂಧಿಯವರು ಜನರ ಆಳಕ್ಕೆ ಹೋಗಿ ಜನರ ಜೊತೆ ಬೆರೀತಾ ಇದ್ದಾರೆ. ತಮಿಳ್ನಾಡಲ್ಲಿ ಮೊನ್ನೆ ಸ್ಟೇ ಮೆರಿಲಾ ಕಾಲೇಜ್ನಲ್ಲಿ ನೀವು ನೋಡಿರ್ಬೋದು, ಆ ಹೆಣ್ಮಗಳು ಕೇಳ್ತಾಳೆ ಸರ್ ಅಂತ, ನನ್ನ ಹಾಕಿ ಕರಿಬೇಡಿ, ನನ್ನ ಹೆಸರಿಡ್ದು ಕರೀರಿ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಭಾವನಾತ್ಮಕ ಸರಳ ವ್ಯಕ್ತಿತ್ವ, ಮತ್ತು ಎಲ್ಲರಲ್ಲೂ ಬರೆಯುವಂಥವ್ರು. ಒಂದು ಮಹಿಳಾ ಸಬಲೀಕರಣಕ್ಕೆ, ದೇಶದ ಅಭಿವೃದ್ಧಿಗೆ, ಔದ್ಯೋಗೀಕರಣ ಕ್ರಾಂತಿಗೆ, ಉದ್ಯೋಗದ ಸೃಷ್ಟಿಗೆ, ಹಾಗೆ ರೈತರು, ನಮ್ಮ ರೈತರನ್ನ ಕಾಪಾಡುವಂಥ ಏಕೈಕ ಶಕ್ತಿ ಅಂತಂದರೆ ರಾಹುಲ್ ಗಾಂಧಿಯವರು. ಅವರು ಈ ದೇಶದ ಪ್ರಧಾನಿ ಆಗಲೇಬೇಕು. ನಾವು ಕಂಡಿಲ್ಲ ಉಕ್ಕಿನ ಮಹಿಳೆ ದುರ್ಗೆಯನ್ನು ಅಂದು, ನಾವು ಕಂಡಿಲ್ಲ ಅಂದಿನ ರಾಜೀವ್ ಗಾಂಧಿ ಅವ್ರನ್ನ, ಅವರಿಬ್ಬರನ್ನ ನಾವು ರಾಹುಲ್ ಗಾಂಧಿಯಲ್ಲಿ ಕಾಣ ಬಯಸ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನು ಹೇಳ್ತೀನಿ ಸರ್. ಓಕೆ, ನಿಮ್ಮ ಅನಿಸಿಕೆ ಏನು ಸರ್? ರಾಹುಲ್ ಗಾಂಧಿ ಅವ್ರು ಯಾಕೆ ಪ್ರಧಾನಿ ಆಗಬೇಕು ಅಂತಂದರೆ, ಅವರು ಈಗ ಈಗ ಪ್ರೆಸೆಂಟ್ ಸಿಚುವೇಷನ್ಗೆ ಪಬ್ಲಿಕ್ಕು ಒಂಥರ ರೂಟ್ ತಪ್ಪಂಗೆ ಆಗಿಬಿಟ್ಟಿದೆ, ಸುಳ್ಳು ಭರವಸೆಗಳಿಂದ ಸಾಕಾಗ್ಬಿಟ್ಟಿದೆ. ಸುಳ್ಳು ಕೇವಲ ಭರವಸೆಗಳನ್ನು ಕೊಡ್ತಾರೆ, ಅದನ್ನು ಈಡೇರಿಸಿಲ್ಲ. ಅದ್ರ ಪ್ರಕಾರ ಈಗ ಮೋದಿ, ಈಗ ರಾಹುಲ್ ಗಾಂಧಿಯವರು ನಮ್ಮ ಪ್ರಧಾನಮಂತ್ರಿ ಆದರೆ ನಮ್ಮ ಯುವಕರ ಪರ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ರೈತರ ಪರ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ, ಮಹಿಳೆಯರ ಪರ ಹಾಗೂ ಎಜುಕೇಷನ್ ಸೆಕ್ಟರ್ಸ್ಗಳನ್ನ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿ ಒಂದು ಹೊಸ ತರಹದ ಒಂದು ಭಾರತವನ್ನು ನಿರ್ಮಾಣಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಚಂದ್ರಬಾಬು ನಾಯ್ಡು, ದೇವೇಗೌಡ ಈ ಥರದ ಘಟಾನುಘಟಿಗಳ ಮಧ್ಯೆ ರಾಹುಲ್ ಗಾಂಧಿಗೆ ಬಿಡ್ತಾರೆ ಪಟ್ಟಣ? ಚಂದ್ರಬಾಬು ನಾಯ್ಡು ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಅವರೇ ವೈಯಕ್ತಿಕವಾಗಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದೀವಿ. ಈಗ ಅವರು ಹೇಳಿದ ಮೇಲೆ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಖಂಡಿತ ಹಾಗೆ ಆಗ್ತಾರೆ ಸರ್. ತಾವು ಚಂದ್ರಶೇಖರ್ ಅವರೇ, ಮೋದಿಯವರು ಆಗಲೇಬೇಕು ಪ್ರಧಾನಮಂತ್ರಿ ಅಂತ ಇಡೀ ದೇಶ ಕೂಗ್ತಾ ಇದೆ ಅಂತ ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅಲೆ ಇದೆ ಬಿಜೆಪಿಯಲ್ಲಿ, ಮೋದಿನೇ ಗ್ಯಾರಂಟಿ ಆಗ್ತಾರೆ ಈ ಸಾರಿನ ಪ್ರಧಾನಮಂತ್ರಿ ಅಂತ. ಬಿಜೆಪಿಯಲ್ಲಿ ಯಾರು ಅಂತ ಸಶಕ್ತರಿಲ್ವಾ ಮೋದಿನ ಬಿಟ್ಟು? ಮೋದಿನೇ ಯಾಕೆ ಆಗಬೇಕು ಪ್ರಧಾನಮಂತ್ರಿ ಅಂತ ಅಲ್ಲ, ಇದು ಪ್ರಶ್ನೆನೇ ಅಪ್ರಸ್ತುತ. ಯಾಕೆಂದರೆ ಮೋದಿ ಯಾಕೆ ಆಗಬಾರ್ದು? ಇಡೀ ವಿಶ್ವಕ್ಕೆ ನಾಯಕನಾಗ್ತಕ್ಕಂಥ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪಕ್ಷ, ಪಕ್ಷ ಒಮ್ಮತವಾಗಿ ಒಬ್ಬರ ಕೈಯಲ್ಲಿ ನಮಗೆ ಅಷ್ಟೇ ಪ್ರಧಾನಮಂತ್ರಿ ಆಗಿ ಸದ್ಯ. ಇಡೀ ಪಕ್ಷ, ಇಡೀ NDA ಪಕ್ಷಗಳು ಒಮ್ಮತವಾಗಿ ಇವನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿದರೆ ಅದಕ್ಕೆ ಜನರ ಸಂಪೂರ್ಣ ಬೆಂಬಲ ಇದೆ. ಒಂದು, ಮೋದಿ ಪ್ರಧಾನಿ ಯಾಕಾಗಬಾರ್ದು ಅಂತ ಏನಾದರೂ ಎಕ್ಸ್ಪರ್ಟ್ ನಾವು ಯೋಚನೆ ಮಾಡಿದ್ರೆ, ಇದ್ರ ಇರ್ತಕ್ಕಂಥ ಆಪೋಸಿಷನ್ ಪಾರ್ಟೀಸ್ಗಳು ನೋಡಿ, ಏನು ಮಹಾಗಠಬಂಧನ ಮಾಡ್ಕೊಂಡಿದ್ದಾರೆ. ಈ ಮಹಾಗಠಬಂಧನ ಸ್ಟ್ರಕ್ಚರ್ ನೋಡಿ, ಉತ್ತರದ ಕಾಶ್ಮೀರದಿಂದ ಹಿಡ್ಕೊಂಡು ದಕ್ಷಿಣದ ತಮಿಳ್ನಾಡು ತನಕ, ಅಲ್ಲಿ ಫರೂಕ್ ಅಬ್ದುಲ್ಲಾ ಹಿಡ್ಕೊಂಡು ಇಲ್ಲಿನ ಸ್ಟಾಲಿನ್ ತನಕ, ಪ್ರತಿ ರಾಜ್ಯಗಳು ಕೂಡ ಒಂದೊಂದು ಕುಟುಂಬಗಳ ಜಾಗೀರಾಗಿದ್ದಾವೆ. 1,000,000,000,000,000 ಭ್ರಷ್ಟಾಚಾರ ಮಾಡಿಕೊಂಡು ಇಡೀ ರಾಜ್ಯಗಳನ್ನು ಕಪಿಮುಚ್ಚಲು ಇಟ್ಕೊಂಡಿದ್ದಂತಹ ಈ ವಿರೋಧ ಪಕ್ಷಗಳು ಇವತ್ತೆಲ್ಲರೂ ಒಂದಾಗಿ ಅಕಸ್ಮಾತ್ ಏನಾದರೂ ಮೋದಿ ಮತ್ತೆ ಪ್ರಧಾನಿ ಆದರೆ ನಮಗೆ ಉಳುವಾಳ ಇಲ್ಲ, ಮತ್ತೆ ನಾವು ದೇಶ ಲೂಟಿ ಹೊಡೆಯಲಿಕ್ಕೆ ಆಗೋದಿಲ್ಲ, ಇದು ಒಂದೇ ಒಂದು ಅಜೆಂಡಾ. ಯಾರು ಕೇಳಿ ನೀವು ಮಹಾಗಠಬಂಧನ ನಾಯಕನ, ನಿಮ್ಮ ಉದ್ದೇಶ ಏನು? ಮೋದಿಯನ್ನು ಸೋಲಿಸೋದು. ಯಾಕೆ ಸೋಲಿಸೋದು ಅಂತ ಹೇಳಿದ್ರೆ, ಇವರ ಎಲ್ಲ ಭ್ರಷ್ಟಾಚಾರಗಳಿಗೆ, ದೇಶವನ್ನು ಟುಗ್ಡೆ ಟುಗ್ಡೆ ಕರೆಂಗೆ ಅಂತಕ್ಕಂಥ ಈ ಮತೀಯ ಶಕ್ತಿಗಳಿಗೆ ಇವರೆಲ್ಲರಿಗೂ ಅಡ್ಡಗಾಲಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಮೋದಿ. ಓಕೆ, ಒಂದು. ಎರಡನೇದು, 5 ವರ್ಷದಲ್ಲಿ ಒಂದೇ ಒಂದು ದಿನ ರಜೆ ತಗೊಳ್ದಂಗೆ 24 ಗಂಟೆ ಬರೀ ವಿದೇಶ ಪ್ರವಾಸದಲ್ಲೇ ಕಳೆದ್ರು ಅನ್ನೋದು ಒಂದಿದೆಯಲ್ಲ, ನಿಮಗೆ ಗೊತ್ತು.
18 ಗಂಟೆಗಳ ದುಡ್ಕೊಂಡು ಪ್ರತಿಯೊಂದು ರಂಗವನ್ನು ಸಶಕ್ತವಾಗಿ ಮಾಡಿಕೊಂಡು ಅವರ ವಿದೇಶ ಪ್ರವಾಸದಿಂದ ಏನೇನು ಅದಿದೆ ಅಂತೇಳಿ ಇವತ್ತು ನಮಗೆ ಪಾಕಿಸ್ತಾನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಇಡೀ ವಿಶ್ವನೇ ನಮ್ಮ ಜೊತೆ ನಿಂತ್ಕೊಂತಲ್ಲ. ಅರಬಿಕ್ ಕಂಟ್ರೀಸ್ ಅಲ್ಲಿ 31 ಕಂಟ್ರೀಸ್ ದೇಶ ಅಲ್ಲ, ಒಂದ್ ನಿಮಿಷ, ಇಡೀ ದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರು. ಆದ್ರೆ ಪ್ರಧಾನಮಂತ್ರಿ ಮೋದಿ ಅವರ ವಿಮಾನದ ವೆಚ್ಚ, ಅವರ ಐಷಾರಾಮಿ ಕೋಟುಗಳದೇ ವೆಚ್ಚ ಸಾವಿರಾರು ಕೋಟಿ ಇದೆ ಅಂತ ಜನ ಮಾತಾಡ್ತಾರೆ. ತಪ್ಪು ಮಾಹಿತಿ ಕೊಡಬೇಡಿ. ಅವರ ಪ್ರತಿಯೊಂದು ವಿದೇಶ ಪ್ರವಾಸದಿಂದ ಎಷ್ಟೆಷ್ಟು ಆಗುತ್ತೆ ಬಂದಿತ್ತು, ಇವತ್ತು ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಎಫ್ಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿರೋದು ಭಾರತಕ್ಕೆ, ಇಡೀ ವಿಶ್ವದಲ್ಲಿ ನಂಬರ್ ಒನ್ ಹಾಟ್ ಸ್ಪಾಟ್ ಇರ್ತಕ್ಕಂಥ. ಅದು ಬಿಜೆಪಿ ಇತರ ರಾಜ್ಯಗಳಿಗೆ ಮಾತ್ರ ಅಂತಾನೆ. ಅಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬಂದಿರತಕ್ಕಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಟ್ಟುದು. ಆಮೇಲೆ ಎಕನಾಮಿಕ್ ಪವರ್ ಆಗಿ ಇಡೀ ಚೀನಾವನ್ನು ಹಿಂದೆ ಕೇಳೋದು ಭಾರತ. ಎಲ್ಲಿ ಯಾವ್ದಿಂದ ಸಾಧ್ಯ ಆಯ್ತು? ಇವತ್ತು ರಾಜಕೀಯವಾಗಿ ಇವತ್ತು ಚೈನಾ ಆಗ್ಲಿ ಅಥವಾ ಪಾಕಿಸ್ತಾನ ಆಗ್ಲಿ ಇವತ್ತು ಮೂಲ ಗುಂಪಾಗಿದೆ ವಿಶ್ವದಲ್ಲಿ. ಹಾಗಾಗಿ ಡೋಕ್ಲಾಮ್ ಅಲ್ಲಿ ಹೆದರ್ಕೊಂಡು ವಾಪಸ್ ಹೊಡಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ ಇಡೀ ವಿಶ್ವ ಭಾರತಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂತು. ಇವತ್ತು ಪಾಕಿಸ್ತಾನಕ್ಕೆ ಒಂದು ಬಿಡಿಗಾಸು ಇಲ್ಲ, ವಿಶ್ವದ ಒಂದು ಏನು ಭಿಕ್ಷೆ ಬಂದಿಟ್ಕೊಂಡು ನಿಂತಿದೆ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮೋದಿ ಅವರು ಈ ವಿದೇಶ ಪ್ರವಾಸಗಳಲ್ಲಿ ಅವ್ರನ್ನೆಲ್ಲರೂ ಜೊತೆಗೆ ತಗೊಂಡು ಅವನು ಇಡೀ ವಿಶ್ವದ ಶಕ್ತಿ ಅಂತಾಗಿ ಮಾಡಿದ್ರಲ್ಲ. ಇವತ್ತು ಎಲ್ಲ ವಿಶ್ವದ ನಾಯಕರ ಜೊತೆಗೆ ಹೆಗಲ ಮೇಲೆ ಹೆಗಲಾಕೊಂಡು ಜೊತೆ ನಿಂತ್ಕೊತಾರಲ್ಲ, ಅದಕ್ಕೆ ಕಾರಣ ಯಾಕಾಯ್ತು? ಆಮೇಲೆ ಈ ವಿದೇಶಗಳೆಲ್ಲ ಭಾರತದ ಮೇಲೆ ಪ್ರೀತಿ ಇರೋದು ಅವ್ರಿಗೇನು ಏನು ಸುಳ್ಳು ಹೇಳಿದ ಪ್ರೀತಿ ಅಲ್ಲ, ನಮ್ಮ ಶಕ್ತಿ ಹೆಚ್ಚಾಗ್ತಾ ಇರೋದಕ್ಕೇನೆ ಆ ಭಯದಿಂದ ಅವ್ರಿಗೆ ಪ್ರೀತಿ ಹುಟ್ಟಿರೋದು. ಇವತ್ತೇನಾದ್ರು ಭಾರತದ ಎದುರಾಕೊಂಡ್ರೆ ಉಳಿಗಾಲ ಇಲ್ಲ ಅಂತಕ್ಕಂಥದ್ದು ಚೈನಾಗೆ ಅನ್ಸಿದೆ. ಯಾಕೆಂದ್ರೆ ಸುತ್ತ ನಾವು ಕವರ್ ಮಾಡಿದ್ದಾರೆ. ಅದು ಇದಿರ್ಬೋದು, ಯಾವ್ದು ಜಪಾನ್ ಇರ್ಬೋದು, ಈ ಕಡೆ ವಿಯೆಟ್ನಾಮ್ ಇರ್ಬೋದು, ಸೌತ್ ಕೊರಿಯಾ ಇರ್ಬೋದು, ಎಲ್ಲ ದೇಶಗಳನ್ನ ಕವರ್ ಮಾಡಿದ್ದಾರೆ. ಅವ್ರನ್ನ ಒಂಟಿ ಮಾಡಿದ್ದಾರೆ, ಪಾಕಿಸ್ತಾನನ ಒಂಟಿ ಮಾಡಿದ್ದಾರೆ. ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ ಭಾರತ ಆಗಿರೋದಕ್ಕೆ ಅವರೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡ್ತಿರೋದು. ಅದೆಲ್ಲದಕ್ಕೂ ಕಾರಣ ಮೋದಿಯವರ. ಹಾಗಾಗಿ ಮೋದಿ ಪ್ರಧಾನಿ ಆಗ್ಬೇಕು ಅಂತ ತಮ್ಮ ಅನಿಸಿಕೆ ಮೇಡಮ್? ತಮ್ಮ ಅನಿಸಿಕೆ ಏನು, ಮೋದಿ ಯಾಕೆ ಪ್ರಧಾನಿ ಆಗ್ಬೇಕು, ಮೋದಿನೇ ಯಾಕೆ ಮಾಡ್ತೀರಿ ನೀವು? ಸಹಮತ ಇದೆ ನಂಗೆ, ಇವ್ರು ಏನ್ ಹೇಳಿದ್ರು. ಓಕೆ, ಮೋದಿ ಬಿಟ್ರೆ ನಮ್ ದೇಶದಲ್ಲಿ ಈಗ ಪ್ರೆಸೆಂಟ್ ಏನು ಪ್ರಧಾನ ಮಂತ್ರಿ ರೇಸ್ ಅಲ್ಲಿ ಇದ್ದಾರೆ, ಅವರೆಲ್ಲರಿಗಿಂತ ಮೋದಿ ಒಂದು ವಿಶಿಷ್ಟ ಸ್ಥಾನ ಭಾರತೀಯರ ಹೃದಯದಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಮೋದಿನೇ ಕಾರಣ. ಇಷ್ಟು ವರ್ಷದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಹೆಸರು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಹಾಗೆ ಜನ ಕೂಡ ಅವ್ರನ್ನ ಇಷ್ಟಪಡ್ತಾರೆ. 5 ವರ್ಷ ಸಾಕಾಗಲ್ಲ, ಇನ್ನು ಮುಂದೆನೂ ಕೂಡ ಅವ್ರಿಗೆ ಕೊಟ್ಟರೆ ಇನ್ನು ಉತ್ತಮ ಕೆಲಸಗಳನ್ನ ಮಾಡ್ತಾರೆ. ಯಾಕಂದ್ರೆ 70 ವರ್ಷ ನೋಡಿರ್ತಕ್ಕಂಥ ಆಡಳಿತದ ಎದುರು 5 ವರ್ಷದಲ್ಲಿ ನಾವು ಲೋಪದೋಷಗಳನ್ನ ಹುಡುಕ್ಬಾರ್ದು, ಅದು ಖಂಡಿತ ತಪ್ಪಾಗುತ್ತೆ. 70 ವರ್ಷದ ಪಕ್ಕ 5 ವರ್ಷ ತುಲನೆ ಮಾಡಬಾರ್ದು, ಅದು ಮ್ಯಾಥಮೆಟಿಕ್ಸ್ ಗೊತ್ತಿರ್ತಕ್ಕಂಥವ್ರು ಯಾರು ಮಾಡೋದಿಲ್ಲ ಅದನ್ನ. ಹಾಗಾಗಿ ಇನ್ನೂ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಜನರ ಮನಸ್ಸಲ್ಲಿ ಇದೆ, ಖಂಡಿತ ಕೊಡ್ತಾರೆ. ಪಕ್ಷ ಭೇದ ಮರೆತು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ವೀಕ್ಷಕರೇ, ಇಲ್ಲಿವರೆಗೂ ತಾವು ಗಮನಿಸಿದ್ರಿ ಪ್ರಧಾನಿ ಪಟ್ಟ ಯಾರಿಗೆ ವಿಶೇಷ ಚರ್ಚೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿಯ ಎಚ್ ಎನ್ ಚಂದ್ರಶೇಖರ್ ಅವರಿಗೆ, ಮತ್ತು ಮೀರಾ ರಾಘವೇಂದ್ರ ಅವ್ರಿಗೂ, ಮತ್ತು ಕಾಂಗ್ರೆಸ್ಸಿನ ದರ್ಶನ್ ಮತ್ತು ಇಲಾಹಿ ಅವ್ರಿಗೂ ನಮ್ಮ ಈ ಡಿಜಿಟಲ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ.